ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ವಾಟ್ ಇಫ್ ಎಪಿಸೋಡ್ 7 ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಾಟ್ ಇಫ್ ಎಪಿಸೋಡ್ 7, ಥಾರ್ ವರ್ ಓನ್ಲಿ ಅನ್ ಚೈಲ್ಡ್, ಅಂದರೆ ನಮ್ಮ ಥಾರ್ ಮಗುವಾಗಿದ್ದರೆ ಹೇಗೆ ಅಂತ ತಿಳ್ಕೊಳ್ಳೋದೆ ಈ ವಾಟ್ ಇಫ್ ಎಪಿಸೋಡ್ 7 ನ ಉದ್ದೇಶ. ಈ ಎಪಿಸೋಡ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತಂದರೆ, ಥಾರ್ ಇನ್ ದ ಡಾರ್ಕ್ ವರ್ಲ್ಡ್, ಥಾರ್ ರ್ಯಾಗ್ನರಾಕ್, ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ವ್ಯಾಲ್ 1, ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ವ್ಯಾಲ್ 2, ಇಷ್ಟೆಲ್ಲ ಮೂವಿಗಳನ್ನ ನೋಡಿದರೆ ಈ ಎಪಿಸೋಡ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಪ್ಪ, ನಾನು ಇವೆಲ್ಲ ಮೂವಿಗಳನ್ನ ನೋಡಿಲ್ಲ, ನಾನು ಮಾರ್ವೆಲ್ಗೆ ಹೊಸಬ, ಈಗ ಮಾರ್ವೆಲ್ಲು ಕನ್ನಡದಲ್ಲಿ ಡಬ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಮಾರ್ವೆಲ್ ಮೂವಿಗಳನ್ನ ನೋಡ್ತಾ ಇದ್ದೀನಿ ಅಂತ ಬಂದಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ನಾವು ವಾಟ್ ಇಫ್ ಎಪಿಸೋಡ್ 7 ಒಳಗಡೆ ಹೋಗೋಣ ನಮ್ಮ ವಾಚರ್ ಅವ್ರ ಮೂಲಕ. ರಿಯಾಲಿಟಿ, ಇದು ನಮ್ಮ ರೇಖೆಯ ಮಾರ್ಗಗಳಿಗಿಂತ ದೊಡ್ಡದು. ಇದು ಕೊನೆಯೇ ಇರದ ಸಾಧ್ಯತೆಗಳ ಒಂದು ಕನ್ನಡಿ. ಒಂದೇ ಒಂದು ಆಯ್ಕೆ ಕವಲೊಡೆದು ಇಡೀ ವಾಸ್ತವ್ಯವನ್ನೇ ಬದಲಾಯಿಸಬಹುದು. ನಮಗೆ ತಿಳಿದಿರುವ ಒಂದು ವಾಸ್ತವ್ಯದಿಂದ ಮತ್ತೊಂದು ಪ್ರಪಂಚವನ್ನು ರಚಿಸುವುದು. ನಾನು ವೀಕ್ಷಕ, ನಾನು ನಿಮ್ಮ ಗೈಡ್. ಈ ವಿಶಾಲವಾದ ಹೊಸ ವಾಸ್ತವ್ಯಗಳ ಮೂಲಕ ನನ್ನನ್ನು ಅನುಸರಿಸಿ ಮತ್ತು ಪ್ರಶ್ನೆಯನ್ನು ಆಲೋಚಿಸಿ. ವಾಟ್ ಇಫ್ ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಜೇನ್ ಫಾಸ್ಟರ್ ಅವ್ರ ಫ್ರೆಂಡು ಡಾರ್ಸಿ ಅವರು ಒಂದು ಕಪ್ಗೆ ಕಡಲೆಕಾಯಿ ಹಾಕೋ ಆಟನ ಆಡ್ತಾ ಇರ್ತಾರೆ. ಆಗ ಅವರ ಡಿವೈಸ್ಗಳು ಇದ್ದಕ್ಕಿದ್ದಾಗೆ ಬೀಪ್ ಆಗ್ತವೆ. ಆಗ ನಮ್ಮ ಡಾರ್ಸಿ ನಮ್ಮ ಜೇನ್ ಫಾಸ್ಟರ್ ಅವ್ರನ್ನ ಎಬ್ಬರಿಸ್ತಾರೆ. ಆಗ ಜೇನ್ ಫಾಸ್ಟರ್ ಅವರು ಶೀಲ್ಡ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲೇನು ನಡೀತಾ ಇದೆ ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಯಾರೂ ಕೂಡ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಅವರ ಡಿವೈಸ್ ಯಾಕೆ ಬೀಪ್ ಆಯಿತು ಅಂತ ನೋಡಿದ್ರೆ, ಸ್ಪೇಸಿಂದ ಯಾರೋ ಟೆಲಿಪೋರ್ಟ್ ಆಗಿ ಭೂಮಿಗೆ ಬರ್ತಾ ಇದ್ದಾರೆ. ಇದನ್ನು ನೋಡಿ ಅದನ್ನು ಫಾಲೋ ಮಾಡೋದಕ್ಕೆ ಹೋಗ್ತಾರೆ ನಮ್ಮ ಡಾರ್ಸಿ ಮತ್ತು ಜೇನ್ ಫಾಸ್ಟರ್ ಅವರು. ಆ ಟೆಲಿಪೋರ್ಟ್ ಆಗಿ ಬರ್ತಾ ಇದ್ದವರು ಲಾಸ್ ವೇಗಾಸ್ನಲ್ಲಿ ನಡೀತಾ ಇದ್ದ ಒಂದು ಪಾರ್ಟಿಗೆ ಬರ್ತಾರೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ಮಿಡ್ಗಾರ್ಡ್ನ ನಾಗರಿಕರೇ, ನಿರಾಸೆಯ ನಿಮ್ಮ ಈ ಜೀವನ ಹಿಂದೆ ಕೊನೆಗೊಳ್ಳುತ್ತದೆ. ಎಲ್ಲರೂ ಸಿದ್ಧರಾಗಿರಿ ಈ ಮನೋರಂಜನೆಯ ಮಹಾರಾಜನಿಗೆ. ಓಹೋ, ಇದು ತುಂಬ ಸಾಕತ್ತಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಂದಿರೋದು ನಮ್ಮೆಲ್ಲರ ಥಾರ್, ದ ಗಾಡ್ ಆಫ್ ಥಂಡರ್. ನಮ್ಮ ಗಾಡ್ ಆಫ್ ಥಂಡರ್ ಥಾರ್ ಇಷ್ಟೊಂದು ಹ್ಯಾಪಿ ಆಗಿರೋದಕ್ಕೆ ಏನು ಕಾರಣ? ಈ ಯೂನಿವರ್ಸಲ್ಲಿ ನಮ್ಮ ಥಾರ್ ಅವರಿಗೆ ಏನಾಗಿದೆ ಅಂತ ನಮ್ಮ ವಾಚರ್ ಅವರು ಹೇಳ್ತಾರೆ. ಬನ್ನಿ, ವಾಚರ್ ಅವರಿಂದ ನಮ್ಮ ಥಾರ್ನ ಹಿನ್ನೆಲೆ ತಿಳ್ಕೊಂಬರೋಣ ಈ ವಾಟ್ ಇಫ್ ಎಪಿಸೋಡ್ 7ನಲ್ಲಿ ಅವ್ರಿಗೆ ಏನಾಗಿದೆ ಅಂತ. ಗೆದ್ದ ಅಥವಾ ಸೋತ ಯುದ್ಧಗಳಿಗಿಂತ ಹೆಚ್ಚು ಇದು ನಾಯಕರನ್ನು ಸ್ಪಷ್ಟಪಡಿಸುವ ಸಂಬಂಧ. ಇವರ ಕಥೆಗಳನ್ನು ರೂಪಿಸಿರುವ ಜನರು ಥಾರ್ ಮತ್ತು ಲೋಕಿಯವರ ಸಹೋದರತ್ವದ ಬಗ್ಗೆ ತಿಳಿದಿದ್ದಾರೆ. ಅದು ಇಲ್ಲಿ ಪ್ರಮುಖವಾಗಿದೆ, ಏಕೆಂದರೆ ಇದು ಬ್ರಹ್ಮಾಂಡದ ಭವಿಷ್ಯವನ್ನು ಬದಲಾಯಿಸುತ್ತದೆ. ಇವರ ಬಾಲ್ಯವು ಥಾರ್ಗೆ ಅನೇಕ ಪಾಠಗಳನ್ನು ಕಲಿಸಿತು. ಆದರೆ ಇನ್ನೊಂದು ಬ್ರಹ್ಮಾಂಡದಲ್ಲಿ ಓಡಿನ್ ಲೋಕಿಯನ್ನು ತನ್ನ ಸ್ವಂತ ಮಗನಂತೆ ಬೆಳೆಸದೆ ಬದಲಾಗಿ ಲೋಕಿಯನ್ನು ಅವರ ಜನರಿಗೆ ಹಿಂತಿರುಗಿಸಿದರು. ಲೋಕಿ ಇಲ್ಲದೆ ಥಾರ್ ಒಬ್ಬ ವಿಭಿನ್ನವಾದ ರಾಜಕುಮಾರನಾಗಿ ಬೆಳೆದ. ಹಾ, ಈಗ ನಮ್ಮ ಥಾರ್ ಹೇಗೆ ಬದಲಾದರು ಅನ್ನೋದು ಗೊತ್ತಾಯಿತು. ಈಗ ನಮ್ಮ ಥಾರ್ ಅವರು ಭೂಮಿಗೆ ಯಾಕೆ ಬಂದರು ಅಂತ ನಾವು ತಿಳ್ಕೊಬೇಕು. ಅದಕ್ಕೋಸ್ಕರ ಆಸ್ಗಾರ್ಡ್ಗೆ ಹೋಗಬೇಕು. ಸೊ ಬನ್ನಿ, ಆಸ್ಗಾರ್ಡ್ಗೆ ಹೋಗ್ಬಿಡೋಣ. ಆಸ್ಗಾರ್ಡ್ನಲ್ಲಿ ನಮ್ಮ ಓಡಿನ್ ಅವರು ಅವರ ಕೊನೆ ಉಸಿರನ್ನು ಕಳ್ಕೊತಾ ಇದ್ದಾರೆ. ಕಳ್ಕೊಂಡೇ ಬಿಟ್ಟರು. ಆಗ ನಮ್ಮ ಥಾರ್ ಅವರ ತಾಯಿ ಫ್ರಗ್ಗ ನಮ್ಮ ಥಾರ್ ಅವ್ರಿಗೆ ಹೇಳ್ತಾರೆ, ಈಗ ನೀನೇ ಈ ಆಸ್ಗಾರ್ಡ್ನ ಮಹಾರಾಜ. ಈಗ ನೀನು 9 ರಿಯಲಮ್ಗಳ ಬಗ್ಗೆ ತಿಳ್ಕೊಬೇಕು, ಚೆನ್ನಾಗಿ ಓದ್ಕೊಬೇಕು. ಹಾಂ, ಮತ್ತು ಇನ್ನೊಂದು ವಿಷಯ, ಪಾರ್ಟಿಗಳಿಗೆ ಹೋಗಬಾರ್ದು. ನೀನೇನಾದರೂ ಪಾರ್ಟಿಗಳಿಗೆ ಹೋದೆ ಅಂದರೆ ನಾನು ಹೈಮ್ಡಾಲ್ಗೆ ಹೇಳ್ತೀನಿ, ಅವನು ನಿನ್ನನ್ನು ನೋಡ್ತಲೇ ಇರ್ತಾನೆ ಅಂತ ಹೇಳ್ತಾರೆ ಅವ್ರ ತಾಯಿ. ಆಗ ಥಾರ್ ತುಂಬ ಶಾಕ್ ಆಗಿಬಿಟ್ಟು ಹೈಮ್ಡಾಲ್ನ ನೋಡ್ತಾನೆ. ಹೈಮ್ಡಾಲ್ ಕೂಡ ನಮ್ಮ ಥಾರ್ನ ದಿಟ್ಟಿಸಿ ನೋಡ್ತಾರೆ. ಆದಮೇಲೆ ನಮ್ಮ ಥಾರ್ ಅವರು ಅವ್ರ ಫ್ರೆಂಡ್ ಜೊತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಅವರೊಬ್ಬ ಫ್ರೆಂಡ್ ಹೇಳ್ತಾನೆ, ಓ ಈಗ ನಾವೆಲ್ಲೂ ಪಾರ್ಟಿಗೆ ಹೋಗಂಗಿಲ್ಲ,
ನಾವು ಪಾರ್ಟಿ ಎಲ್ಲಿ ಮಾಡೋದು, ನಾವೇನಾದರೂ ಎಲ್ಲಾದರೂ ಪಾರ್ಟಿ ಮಾಡೋಕೆ ಹೋದರೆ ಆಮ್ಡಾ ನಮ್ಮನ್ನು ನೋಡ್ಬಿಡ್ತಾನೆ, ನೋಡಿ ಅವನು ಫ್ರೆಗ್ಗಾನ ಕರೆದು ಬಿಡ್ತಾನೆ, ನಾವೇನು ಮಾಡೋದೀಗ ಅಂತ ಕೇಳ್ತಾ ಇರ್ತಾನೆ ಅವನೊಬ್ಬ ಫ್ರೆಂಡ್. ಆಗ ನಮ್ಮ ಥಾರ್ ಹೇಳ್ತಾರೆ, ನೋಡು ನಾನು ನಮ್ಮ ಅಪ್ಪಂದರ ಬೋರಿಂಗ್ ಕಿಂಗ್ ಅಲ್ಲ, ನಾನು ಪಾರ್ಟಿ ಮಾಡ್ತೀನಿ. ಅದು ಎಲ್ಲಿ ಗೊತ್ತಾ, ತುಂಬ ಬ್ಯಾಕ್ವರ್ಡ್ ಆಗಿರೋ ಪ್ಲಾನೆಟಲ್ಲಿ ಪಾರ್ಟಿ ಮಾಡೋಣ, ಅದು ಐಮ್ಡಾಲ್ ಕಣ್ಣಿಗೆ ಕೂಡ ಬೀಳಲ್ಲ ಅಂತ ಒಂದು ಬ್ಯಾಕ್ವರ್ಡ್ ಪ್ಲಾನೆಟ್ಗೆ ಹೋಗಿ ನಾವು ಪಾರ್ಟಿ ಮಾಡೋಣ. ಅಂತ ಬ್ಯಾಕ್ವರ್ಡ್ ಪ್ಲಾನೆಟ್ ಯಾವ್ದು ಗೊತ್ತಾ, ಮಿಡ್ಗಾರ್ಡ್. ಪಾರ್ಟಿ ಆನ್ ಮಿಡ್ಗಾರ್ಡ್. ಈಗ ನಮಗೆ ಗೊತ್ತಾಗುತ್ತೆ ನಮ್ಮ ಥಾರ್ ಅವರು ಮಿಡ್ಗಾರ್ಡ್ ಅಂದ್ರೆ ನಮ್ಮ ಭೂಮಿಗೆ ಯಾಕೆ ಬಂದ್ರು ಅಂತ. ಬ್ಯಾಕ್ವರ್ಡ್ ಆಗಿರೋ ಪ್ಲಾನೆಟ್ ಅಲ್ಲಿ ಪಾರ್ಟಿ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ನಾವಿಲ್ಲಿ ಪಾರ್ಟಿನ ಚೆನ್ನಾಗಿ ಮಾಡಬಹುದು ಅಂತ. ನಮ್ಮ ಥಾರ್ ಅವರು ಆಸ್ಗಾರ್ಡ್ ಇಂದ ಭೂಮಿಗೆ ಪಾರ್ಟಿ ಮಾಡೋದಿಕ್ಕೆ ಬಂದಿದ್ದಾರೆ. ಆಮೇಲೆ ನಮ್ಮ ಜೇನ್ ಫಾಸ್ಟರ್ ಅವರು ಆ ಟೆಲಿಪೋರ್ಟ್ ಆಗಿ ಬರ್ತಿದ್ದಂತಹ ಲೈಟ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಅದು ಲಾಸ್ ವೇಗಾಸ್ ಅಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಆಗ ಅವ್ರ ಹತ್ರ ಇದ್ದ ಒಂದು ಡಿವೈಸ್ ಇಂದ ಥರ್ಮಲ್ ಸ್ಕ್ಯಾನ್ ಮಾಡ್ತಾರೆ. ಆ ಥರ್ಮಲ್ ಸ್ಕ್ಯಾನ್ ಅಲ್ಲಿ ನಮ್ಮ ಥಾರ್ನ ಗುರುತಿಡಿತಾರೆ. ಆಗ ನಮ್ಮ ಥಾರ್ನ ನೋಡಿ ಅವರು ನಮ್ಮ ಥಾರ್ನ ಮಾತಾಡ್ಸೋದಕ್ಕೆ ಹೋಗ್ತಾರೆ. ಥಾರ್ ಹತ್ರ ಹೋಗಿ ಥಾರ್ನ ಕರೀತಾರೆ. ಥಾರ್ ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಕಾಣ್ತಾ ಇಲ್ಲ. ಯಾಕೆ ಅಂತ ನೋಡಿದ್ರೆ ಕೆಳಗಡೆ ಕುಳ್ಳುಗಿದ್ದಾರೆ ನಮ್ಮ ಜೇನ್ ಫಾಸ್ಟರ್ ಅವರು. ಆಗ ನಮ್ಮ ಥಾರ್ ನಮ್ಮ ಜೇನ್ ಫಾಸ್ಟರ್ನ ನೋಡಿ, ಹೋ 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 ನೀನು ಇಲ್ಲಿದ್ದೀಯಾ, ಇಷ್ಟೊಂದು ಕುಳ್ಳುಗಿದ್ದೀಯಾ, ಹೋ ನೀನು ಯಾರು ಅಂತ ಕೇಳ್ತಾರೆ ನಮ್ಮ ಥಾರ್ ಅವರು. ಅದಕ್ಕೆ ನಮ್ಮ ಜೇನ್ ಫಾಸ್ಟರ್ ಹೇಳ್ತಾರೆ, ನಾನು ಜೇನ್ ಫಾಸ್ಟರ್ ಅರ್ಥವಳು ಅಂತ ಹೇಳ್ತಾರೆ. ಆಗ ನಮ್ಮ ಥಾರ್, ನಾನು ಥಾರ್ ಆಸ್ಗಾರ್ಡ್ನ ಯುವರಾಜ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಜೇನ್ ಫಾಸ್ಟರ್ ಅವರು, ಓ ನೀನು ನಾರ್ಸ್ ಗಾಡ್ ಆಫ್ ಥಂಡರ್ ಥಾರಾ ಅಂತ ಕೇಳ್ತಾರೆ. ನನಗೆ ನಾರ್ಸ್ ಪಾರ್ಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿರೋದಿಷ್ಟೇ ಥಂಡರ್ನ ಹೆಂಗೆ ತರಬೇಕು ಅಂತ ಅಂತ ಹೇಳ್ತಾರೆ ನಮ್ಮ ಥಾರ್ ಅವರು. ಆಮೇಲೆ ನಮ್ಮ ಜೇನ್ ಫಾಸ್ಟರ್ ಅವರು, ಸರಿ ಇದ್ರ ಬಗ್ಗೆ ಎಲ್ಲ ಬಿಡು, 18 ತಿಂಗಳಿಂದೆ ನಿನ್ನಿಂದ ಒಂದು ಆಲ್ಫಾ ಸ್ಟಾರ್ ನಾಶ ಆಗೋಗಿದೆ, ಸಂಪೂರ್ಣವಾಗಿ ನಾಶ ಆಗೋಗಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಥಾರ್ ಅವ್ರ ಮಾತು ಕೇಳಿಸ್ಕೊಳ್ಳೋದಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಆಗ ಜೇನ್ ಫಾಸ್ಟರ್, ಏ ಥಂಡರ್ ಬಾಯ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀನು ಕೇಳಿಸ್ಕೊತಾ ಇದೆಯಾ ಅಂತ ಅಂದಾಗ ನಮ್ಮ ಥಾರ್ ಅವರು, ಓ ಆಲ್ಫಾ ಸ್ಟಾರ್ ಇದ್ರ ಬಗ್ಗೆ ನನಗೆ ಗೊತ್ತು, ಅದರಲ್ಲಿ ಒಳ್ಳೆ ಪಾರ್ಟಿ ಮಾಡಿದ್ವಿ ನಾವು ಗೊತ್ತಾ ಅಂತ ಹೇಳ್ತಾರೆ. ಆಗ ನಮ್ಮ ಜೇನ್ ಫಾಸ್ಟರ್ ಅವ್ರ ಕೈಯಲ್ಲಿ ಇದ್ದಂತಹ ಆ ಟ್ಯಾಬ್ನ ನೋಡಿ ನಮ್ಮ ಥಾರ್, ಓ ಇದೇನಿದು ಲೈಟ್ ಬಾಕ್ಸ್, ಇದು ಮ್ಯಾಜಿಕ್ಕಾ, ನನಗೆ ಮ್ಯಾಜಿಕ್ ಅಂದರೆ ತುಂಬ ಇಷ್ಟ, ಇದನ್ನು ರೆಡಿ ಮಾಡೋದಕ್ಕೆ ನಿಮ್ಮ ಇಡೀ ಟೀಮ್ನೇ ನಾನು ಆಸ್ ಕಡೆಗೆ ಕರ್ಕೊಂಡು ಹೋಗ್ತೀನಿ, ನೀನು ಜೀನಿಯಸ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಜೇನ್ ಫಾಸ್ಟರ್ ಅವರು, ಹಾಂ ನಾನು ಜೀನಿಯಸ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಥಾರ್, ಎಲ್ಲ ಮೇಧಾವಿಗಳ ಕಣ್ಗಳು ಇಷ್ಟು ಕಪ್ಪಾಗಿರುತ್ತವೆ, ಮತ್ತು ನಿನ್ನ ಕಣ್ಗಳು ಸೌರಮಂಡಲದ ಅಂಚಿನಲ್ಲಿ ಎರಡು ನಕ್ಷತ್ರಗಳ ನಡುವೆ ಜನಿಸುತ್ತಿರುವ ಹೊಸ ಗ್ರಹಗಳ ಹಾಗೆ ಕಾಣುತ್ತಿವೆ ಅಂತ ಹೇಳ್ತಾರೆ ನಮ್ಮ ಗಾಡ್ ಆಫ್ ಥಂಡರ್. ಓ ಇಲ್ಲಿ ನಮ್ಮ ಗಾಡ್ ಆಫ್ ಥಂಡರ್ ಜೇನ್ ಫಾಸ್ಟರ್ ಅವರ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಇದನ್ನೇ ನೋಡ್ತಿದ್ದಂತಹ ಅವರ್ ಡಗ್ ಮತ್ತೆ ನಮ್ಮ ಡಾರ್ಸಿ ಅವರು ಡೇಟ್ಗೆ ಹೋಗ್ತಾರೆ. ಮತ್ತೆ ಇಲ್ಲಿ ನಮ್ಮ ಜೇನ್ ಫಾಸ್ಟರ್ ಅವ್ರ ಜೊತೆ ನಮ್ಮ ಥಾರು ಪಾರ್ಟಿ ಮಾಡ್ತಾ ಇದ್ದಾರೆ. ಆ ಪಾರ್ಟಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಸಖತ್ತಾಗಿದೆ, ನಮ್ಮ ಜೇನ್ ಫಾಸ್ಟರ್ ಮತ್ತೆ ಥಾರ್ ಅವರು ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ವಾವ್, ಪಾರ್ಟಿ ಇದ್ರೆ ಈ ಥರ ಇರಬೇಕು, ಇಡೀ ಭೂಮಿನೇ ಸಂಭ್ರಮಿಸೋ ಹಾಗೆ ಎಂತೆಂಥ ಆಟಗಳನ್ನೆಲ್ಲ ಆಡ್ತಾ ಇದ್ದಾರೆ ನೋಡಿ, ವಾವ್ ಚೆನ್ನಾಗಿದೆ ಅಲ್ವಾ. ಆಮೇಲೆ ಅವತ್ತಿನ ನೈಟ್ ಪಾರ್ಟಿ ಮುಗಿಯುತ್ತೆ, ಬೆಳಗ್ಗೆ ಆಗುತ್ತೆ. ಬೆಳಿಗ್ಗೆ ಎಲ್ಲರೂ ಮನಗಿದ್ದಾರೆ ನೋಡಿ, ಹೇಗೆ ಮನಗಿದ್ದಾರೆ, ನಮ್ಮ ರಾಕೆಟ್ ಕೂಡ ಸಿಂಕ್ ಒಳಗಡೆ ಹೇಗೆ ಮಲಗಿದೆ ನೋಡಿ. ಆಗ ನಮ್ಮ ಜೇನ್ ಫಾಸ್ಟರ್ ಅವ್ರಿಗೆ ಫೋನ್ಗಳು ಬರ್ತವೆ, ಅವ್ರ ಮನೇಲಿದ್ದ ಎಲ್ಲ ಫೋನ್ಗಳು ರಿಂಗ್ ಆಗ್ತಾ ಇರ್ತವೆ, ಯಾರೋ ಬಾಟ್ಲು ಕೂಡ ಬಡಿತಾ ಇದ್ದಾರೆ. ಯಾರು ಅಂತ ಎದ್ದೋಗಿ ನೋಡಿದ್ರೆ ಅವರು ಶೀಲ್ಡ್ನ ಏಜೆಂಟ್ ಅವರು. ಶೀಲ್ಡ್ ಏಜೆಂಟ್ ಅವರು ನಮ್ಮ ಜೇನ್ ಫಾಸ್ಟರ್ ಅವ್ರನ್ನ ಕರ್ಕೊಂಡೋಗಿ ಏನೇನೆಲ್ಲ ನಡೀತು ಅಂತ ವಿಚಾರಿಸ್ತಾರೆ. ಅವರ ನಮ್ಮ ನಿಕ್ ಫ್ಯೂರಿ ಸರ್ಗೆ ಏನೇನಾಯಿತು ಅಂತ ಕೂಡ ಹೇಳ್ತಾರೆ. ನಿಕ್ ಫ್ಯೂರಿ ಸರ್ ನಮ್ಮ ಥಾರ್ ಹತ್ರ ಹೋಗ್ಬಿಟ್ಟು, ನೋಡಪ್ಪ ಇದು ನಿನ್ನ ಪಾರ್ಟಿನೇ ಇರ್ಬೋದು, ಆದರೆ ಇದು ನಿನ್ನ ಗ್ರಹ ಅಲ್ಲ, ಮೊದಲಿಂದ ನಿನ್ನ ಗಂಟು ಮಟ್ಟ ಕಟ್ಕೊಂಡು ಹೋಗು ಅಂತ ಹೇಳೋ ಗ್ಯಾಪಲ್ಲಿ ಕಾರ್ಗೆ ಬಂದು ನಮ್ಮ ನಿಕ್ ಫ್ಯೂರಿ ಅವ್ರನ್ನ ಗುದ್ದಿ ಅದೇ ಪೂರ್ವೊಳಗೆ ಬೀಳಿಸ್ಬಿಡ್ತಾರೆ. ಅವರು ಅಲ್ಲೇ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ ನಮ್ಮ ನಿಕ್ ಫ್ಯೂರಿ ಅವರು. ಇದನ್ನು ಹೇಳ್ತಾ ಇದ್ದಾರೆ ಏಜೆಂಟ್ಸ್ ಆಫ್ ಶೀಲ್ಡ್ ಅವರು. ಆಗ ಅವ್ರು ಉಳಿದಿರೋದು ಇನ್ನೊಂದೇ ದಾರಿ, ಯಾವುದೋ ಒಂದು ಹಳೆ ಕಾಲದ ಬೀಪರ್ ತೊಗೊಂತಾರೆ, ಆ ಬೀಪರಲ್ಲಿ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವ್ರ ಸಿಂಬಲ್ ಇರುತ್ತೆ. ನಮಗೆ ಯಾವಾಗಲೇ ಗೊತ್ತಾಗುತ್ತೆ ಅವರು ನಮ್ಮ ಕ್ಯಾಪ್ಟನ್ ಮಾರ್ವೆಲ್ನ ಕರೀತಾ ಇದ್ದಾರೆ ನಮ್ಮ ಥಾರ್ನ ಪಾರ್ಟಿನ ತಡೆಯೋದಿಕ್ಕೆ ಅಂತ. ಆದರೆ ಅದನ್ನು ನಮ್ಮ ಜೇನ್ ಫಾಸ್ಟರ್ ಮತ್ತು ಡಾರ್ಸಿ ಒಪ್ಕೋತಿರಲ್ಲ, ಅದಕ್ಕೋಸ್ಕರ ನಮ್ಮ ಜೇನ್ ಫಾಸ್ಟರ್ ಮತ್ತು ಡಾರ್ಸಿಯನ್ನು ಅವರ ಎಲಿ ಕ್ಯಾರಿಯರಿಂದ ತೆಗೆದು ಆಚೆಗೆ ತೇಳಿಬಿಡ್ತಾರೆ. ಮತ್ತು ಇಲ್ಲಿ ನಮ್ಮ ಥಾರು ಪಾರ್ಟಿಯಲ್ಲಿ ತುಂಬ ಸಂತೋಷವಾಗಿ ಎಲ್ಲರ ಜೊತೆ ಸೆಲ್ಫಿ ತಂದು ಖುಷಿಯಾಗಿದ್ದಾರೆ. ಆಗ ಒಬ್ಬ ಅವರ ಫ್ರೆಂಡು ಓಡಿ ಬಂದು, ಥಾರ್ ಅವ್ನು ಬಂದುಬಿಟ್ಟ, ಥಾರ್ ಅವ್ನು ಇಲ್ಲಿಗೆ ಬಂದುಬಿಟ್ಟ, ಅವನು ಇಲ್ಲಿ ಬರ್ತಾ ಇದ್ದಾನೆ ಥಾರ್ ಅಂತ ಕೂಗ್ತಾನೆ. ಆಗ ಒಬ್ಬ ದೈತ್ಯಾಕಾರವಾಗಿ ನೀಲಿ ಕಲರಲ್ಲಿ ನೋಡಿ ಹೆಂಗಿದ್ದಾನೆ, ಈ ಹೆಲ್ಮೆಟ್ನೆಲ್ಲ ನೋಡಿದಿವಲ್ಲ, ಇವನು ಯಾರಿರ್ಬೋದು? ಯಾರು ಅಂದ್ರೆ ನಮ್ಮ ಗಾಡ್ ಆಫ್ ಮಿಸ್ಚೀಫ್ ಲೋಕಿ. ಲೋಕಿ ಬಂದಿರೋದ್ರಿಂದ ನಮ್ಮ ಥಾರ್ ತುಂಬಾ ಖುಷಿ ಆಗ್ಬಿಡ್ತಾರೆ. ಖುಷಿಯಾಗಿ ಇಬ್ರು ಮಾತಾಡ್ಬೇಕಾದ್ರೆ ಆಕಾಶದಲ್ಲಿ ಯಾವುದೋ ಒಂದು ನಕ್ಷತ್ರ ಭೂಮಿಗೆ ಬೀಳ್ತಾ ಇರೋ ತರ ಕಾಣಿಸುತ್ತೆ. ಆಗ ನಮ್ಮ ಲೋಕಿ,
ಅದನ್ನ ನೋಡ್ಬಿಟ್ಟು ನೋಡು ನಕ್ಷತ್ರ ಬೀಳ್ತಾ ಇದೆ, ನಾವೀಗ ಏನಾದರೂ ಅನ್ಕೊಂಡ್ರೆ ಅದು ನಿಜ ಆಗುತ್ತೆ, ನೀನೇನಾದರೂ ಅನ್ಕೋ ಅಂತ ಮಾತಾಡ್ಬೇಕಾದ್ರೆ ಆ ನಕ್ಷತ್ರ ಬೀಳ್ತಾ ಇದೆಯಲ್ಲ ಅದು ಬಂದು ಭೂಮಿಗೆ ಬೀಳ್ತದೆ. ಯಾರು ಅಂತ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು. ನಮ್ಮ ಥಾರ್ನ ತಡೆಯೋದಕ್ಕೆ ಬಂದಿದ್ದಾರೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು. ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಬಂದು ನಮ್ಮ ಥಾರ್ನ ಏನಂತ ಕರೀತಾರೆ ಗೊತ್ತಾ? ಲೇ ಬೆಳೆಯವು, ನಾನು ನಿನ್ನ ಜೊತೆ ಮಾತಾಡ್ಬೇಕಣವ ಅಂತ ಅಂತಾರೆ. ಆಗ ನಮ್ಮ ಥಾರ್, ನೋಡಮ್ಮೆ ನನ್ನ ಹೆಸರು ಬೆಳೆಯವಲ್ಲ, ನನ್ನ ಹೆಸರು ಥಾರ್, ಟಿ ಮತ್ತೆ ಆರ್ ಮತ್ತೆ ಓ ಮತ್ತೆ ಎಚ್, ಇದು ಆರ್ಡರಾಗಿಲ್ಲ ಅಂತ ಹೇಳ್ತಾರೆ ನಮ್ಮ ಥಾರ್. ಅದಕ್ಕೆ ಕ್ಯಾಪ್ಟನ್ ಮಾರ್ವೆಲ್, ನೀನು ಯಾರಾಗಿದ್ರೆ ನನಗೇನು, ಪಾರ್ಟಿ ಮುಗಿಸಿ ಇಲ್ಲಿಂದ ಓಡ್ತಾ ಇರು ಮರಿ ಅಂತ ಹೇಳ್ತಾರೆ. ಆಗ ಇವರಿಬ್ಬರಿಗೂ ಒಂದು ಫೈಟ್ ಆಗುತ್ತೆ. ಆ ಫೈಟ್ ಮಾತ್ರ ಎಷ್ಟು ಸಖತ್ತಾಗಿದೆ ಅಂತ ಅಂದರೆ, ನಮ್ಮ ಥಾರ್ ಹ್ಯಾಮರ್ ತಂದು ಹೊಡೆದ್ರೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಹೋಗಿ ಎಲ್ಲೋ ಬಿದ್ದಿರ್ತಾರೆ. ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ನಮ್ಮ ಥಾರ್ ಹೊಡೆದ್ರೆ ನಮ್ಮ ಥಾರ್ ಎಲ್ಲೋ ಹೋಗಿ ಬಿದ್ದಿರ್ತಾರೆ. ನಮಗೀಗ ಅನ್ನಿಸ್ಬೋದು ಇವರಿಬ್ಬರಲ್ಲಿ ಯಾರು ಗೆಲ್ಬೋದು ಅಂತ, ಅದಂತೂ 200% ಶೋರ್ ನಮ್ಮ ಥಾರೇ ಗೆಲ್ಲೋದು. ಹೀಗೆ ಇವರೆಲ್ಲ ಫೈಟಿಂಗ್ನ ಮುಗಿಸ್ಕೊಂಡು ಆ ಪಾರ್ಟಿ ನಡೀತಿತ್ತಲ್ಲ ಲಾಸ್ ವೇಗಾಸ್ಗೆ ಬಂದು ಇಬ್ಬರು ಬೀಳ್ತಾರೆ. ಈಗ ನಮ್ಮ ಥಾರ್ ಹ್ಯಾಮರ್ ತೆಗೆದು ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಮೇಲೆ ಇಕ್ತಾರೆ. ಮಾರ್ವೆಲ್ ಅವ್ರು ಎದೊಳಕ್ಕಾಗುತ್ತಾ? ಎದೊಳಕ್ಕಾಗಲ್ಲ, ಅಲ್ಲೇ ಸಿಗಾಕೊಂಡ್ಬಿಡ್ತಾರೆ. ಅವ್ರನ್ನ ನೋಡಿ ನಮ್ಮ ಥಾರ್ ಫ್ರೆಂಡ್ಸು ಮತ್ತು ಆ ಪಾರ್ಟಿಗೆ ಬಂದಿರೋರೆಲ್ಲ ಆಡ್ಕೊಂತಾರೆ. ಆಗ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಶೀಲ್ಡ್ಗಳ ಹತ್ರ ಹೋಗ್ತಾರೆ. ನಮಗೆ ಫ್ಯೂರಿ ಹೇಳಿದ್ರು, ನಿಂದ ಒಂದು ಪಂಚು 10 ನ್ಯೂಕ್ಲಿಯರ್ ಬಾಂಬ್ಗಳಿಗೆ ಸಮ ಅಂತ, ನೀನು ಸೋತ್ಬಿಟ್ಟು ಬಂದ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಬಿಡಿ, ನಾವು ಪಾರ್ಟಿ ಹೋಗೋಣ, ಪಾರ್ಟಿ ಚೆನ್ನಾಗಿರುತ್ತೆ. ಆ ಪಾರ್ಟಿಯಲ್ಲಿ ಸರ್ಟರ್ ನೋಡಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಜೊತೆ ಏನೇನೆಲ್ಲ ಮಾಡ್ತಾ ಇದೆ ಅಂತದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ. ಆಗ ಇಲ್ಲಿ ಜೈನ್ ಫ್ರಾಸ್ಟ್ಗಳು ಆ ಸ್ಟ್ಯಾಚ್ಯೂಗಳಿಗೆಲ್ಲ ಯಾವ ಥರ ಗಡ್ಡ ಮೀಸೆ ಎಲ್ಲ ಬರೆಸ್ಬಿಟ್ಟಿದ್ದಾರೆ. ಅಲ್ಲಿ ರೋಲರ್ ಕೋಸ್ಟರ್ನ ಅವರು ಟೈರ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ತಾರು ಒಂದು ಸ್ಕ್ರೀನ್ ಶಾಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮ್ಯಾಲ ಆಕಾಶದಿಂದ ಬೀಳಕ್ಕೆ ಹೋಗ್ತಾ ಇರ್ತಾರೆ. ಬೀಳಕ್ಕೆ ಹೋಗ್ಬೇಕಾದ್ರೆ ಕ್ಯಾಪ್ಟನ್ ಮಾರ್ವೆಲ್ ಅವರು ಓಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ತಾರ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಒಂದು ಹಿಮಾಲಯ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಡಾರ್ಸಿ ಮತ್ತು ಜೇನ್ ಫಾಸ್ಟರ್ ಅವರು ಐಮ್ಡಾಲ್ನ ಕರೆಯೋದಕ್ಕೆ ಅವ್ರ ಹತ್ರ ಇದ್ದಂತಹ ಸೌಂಡ್ ಸಿಸ್ಟಮ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿ ಐಮ್ಡಾಲ್ ಅಂತ ಕರೀತಾರೆ ನಮ್ಮ ಜೇನ್ ಅವರು. ಆಗ ಐಮ್ಡಾಲು ಬೈಫ್ರಾಸ್ಟ್ನ ಓಪನ್ ಮಾಡಿ ನಮ್ಮ ಜೇನ್ ಫಾಸ್ಟರ್ ಅವ್ರನ್ನ ಆಸ್ಗಾರ್ಡ್ಗೆ ಕರ್ಸ್ಕೊಂಡ್ಬಿಡ್ತಾರೆ. ಆಸ್ಗಾರ್ಡ್ಗೆ ಹೋಗಿ ನಮ್ಮ ಜೇನ್ ಫಾಸ್ಟರ್ ಅವರು, ನಿನ್ನ ಮಗ ಅರ್ತಲ್ಲಿದ್ದಾನೆ ಕಣಕ, ಎಲ್ಲ ಹಾಳು ಮಾಡ್ತಾವನೆ, ಪಾರ್ಟಿ ಜೋರು ಜೋರ ನಡೆಸ್ತಾವನೆ, ನೀನೊಂದು ಸತಿ ಬಂದು ನಿಮ್ಮ ಮಗನ ನೋಡಕ್ಕ ಅಂತ ಹೇಳ್ತಾರೆ ನಮ್ಮ ಜೇನ್ ಫಾಸ್ಟರ್ ಅವರು. ಆಗ ನಮ್ಮ ತಾಯಿ ಫ್ರೆಗಮ್ಮ ರೆಡಿ ಆಗ್ತಾರೆ, ಅವರು ರೆಡಿಯಾಗಿ ಓಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಥಾರ್ ಮತ್ತು ಕ್ಯಾಪ್ಟನ್ ಮಾರ್ವೆಲ್ ಒಂದು ಒಳ್ಳೆ ಕದನಕ್ಕೆ ಸಿದ್ಧ ಆಗ್ತಾ ಇರ್ತಾರೆ. ನಮ್ಮ ಥಾರ್ ಹ್ಯಾಮರ್ನ ಸುತ್ತಿಸ್ತಾ ಇರ್ತಾರೆ, ಕ್ಯಾಪ್ಟನ್ ಮಾರ್ವೆಲ್ ಪಂಚಿಗೆ ರೆಡಿ ಮಾಡ್ಕೊಂಡಿರ್ತಾರೆ. ನಮ್ಮ ತಾಯಿ ಫ್ರೆಗ ಬರ್ತಾ ಇದ್ದಾರೆ, ನಮ್ಮ ಮೇಜರ್ ಫ್ರೆಗ ಅವರು ಬರ್ತಾ ಇದ್ದಾರೆ. ಇಲ್ಲಿ ಇವರಿಬ್ಬರು ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ಇಬ್ಬರು ಪಂಚ್ ಹೊಡಿಬೇಕು ಅನ್ನೋ ಅಷ್ಟೊತ್ತಿಗೆ, ಏನೋ ಮಾಡ್ತಾ ಇದೆಯಾ ಇಲ್ಲಿ ನೀನು ಅಂತ ಕೇಳ್ತಾರೆ ನಮ್ಮ ಮೇಜರ್ ಫ್ರೆಗ. ಅವಾಗ ನಮ್ಮ ಥಾರ್, ಅಮ್ಮ ನೀನಿಲ್ಲಿ, ನಾನಿಲ್ಲಿ ಓದ್ಕೊಳಕ್ಕೆ ಬಂದಿದ್ದೀನಮ್ಮ ನೋಡಿ ಅಂತ ಅಂತಾರೆ. ಅಲ್ಲಿ ಹಿಮಾಲಯ ಏನೂ ಇಲ್ಲ, ಒಂದು ಯಾವುದೋ ಪೋಲಾರ್ ಬೀರ್ ಮಾತ್ರ ಕೂಗ್ತದೆ. ಅಲ್ಲ ಕೋಳಿ ಅಲ್ಲ, ಪೋಲಾರ್ ಬೀರ್ ಕೂಗ್ತದೆ. ಆಗ ನಮ್ಮ ಮದರ್ ಫ್ರೆಗ ಅವರು, ಸರಿ ನೀನು ಅದೇನು ಮಾಡ್ತಾ ಇದೆಯಾ ನಾನು ಬಂದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ನಮ್ಮ ಥಾರ್ನ ನೋಡಿಬಿಟ್ಟು ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ನಕ್ಕಿ ಬಿಡ್ತಾರೆ. ನಕ್ಕಿ ಆಗ ನಮ್ಮ ಥಾರ್ ಹೇಳ್ತಾರೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀಯಾ, ನಮ್ಮ ಅಮ್ಮ ಬರ್ತಾ ಇದ್ದಾರೆ, ನನಗೆ ದಯವಿಟ್ಟು ಹೆಲ್ಪ್ ಮಾಡ್ತೀಯ ಅಂತ ಅಂತಾರೆ. ಆಗ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು, ನನಗಿವೆಲ್ಲ ಹೇಳಕ್ಕೆ ಹೋಗ್ಬೇಡ, ನಾನು ಕ್ಯಾಪ್ಟನ್ ಮಾರ್ವೆಲ್ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡು ಮರಿ ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವ್ರು ಹೋಗ್ಬಿಡ್ತಾರೆ. ಆಗ ನಮ್ಮ ತಾರು ಪಾರ್ಟಿ ನಡೀತಿದ್ದ ಜಾಗಕ್ಕೆ ಬಂದು ಅವ್ರಿಗೆಲ್ಲರಿಗೂ ಹೇಳ್ತಾರೆ, ಹೇ ನಮ್ಮ ಅಮ್ಮ ಬರ್ತಾ ಇದ್ದಕೊಂಡ್ರು, ನನಗೆ ಹೆಲ್ಪ್ ಮಾಡ್ರು, ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾವು ಹೋಗ್ಬೇಕೊಂಡ್ರು ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಆದರೆ ಯಾರು ಕೂಡ ಅವ್ರ ಮಾತನ್ನ ನಂಬೋಲ್ಲ. ಮತ್ತು ಈಗ ನೀನು ಪಾರ್ಟಿ ಪುಪ್ಪರ್, ಈಗ ನೀನು ಪಾರ್ಟಿನ ಹಾಳು ಮಾಡ್ತಾರೋದು ಅಂತ ಎಲ್ಲರೂ ನಮ್ಮ ತಾರ್ನ ರೇಗಿಸ್ತಲೇ ಇರ್ತಾರೆ. ಆಗ ಅವರೆಲ್ಲರೂ ಅಲ್ಲಿಂದ ತಾರ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗ್ತಾರೆ. ಆಗ ನಮ್ಮ ತಾರ್ ಕೋಪ ಮಾಡಿಕೊಂಡು ಮೇಲ್ಕೋಗಿ, ಎಲ್ಲರೂ ಕೇಳಿಸ್ಕೊಳ್ರು, ನಮ್ಮಮ್ಮ ಫ್ರೆಗ ಬರ್ತಾ ಇದ್ದಾರೆ, ಮತ್ತೆ ಅವರು ಸರಿ ಇಲ್ಲ ಕಣೋರು, ನಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಕಣ್ರು ಅಂತ ಹೇಳ್ತಾರೆ. ಹಾಗೆಲ್ಲರೂ ಶಾಕ್ ಆಗಿ ಮದರ್ ಫ್ರೆಗ ಅಂತ ಕೇಳಿ ಎಲ್ಲರೂ ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತಾರು ತಂಡರಿಂದ ಇಡೀ ಫ್ರಾನ್ಸ್ ಸಿಟಿಗೇನೆ ಲೈಟ್ ಬರೆಸ್ತಾರೆ, ಮತ್ತು ಅವ್ರು ಮಾಡಿದ್ದಂತಹ ಕಲ್ಗಳನ್ನೆಲ್ಲ ಬೆಳೆಸಿದ್ರಲ್ಲ ಫೈಟಿಂಗಲ್ಲಿ, ಅವನ್ನೆಲ್ಲ ರೆಡಿ ಮಾಡ್ತಾರೆ. ನಮ್ಮ ಜೈನ್ ಫ್ರಾಸ್ಟ್ ಅವರು ರೋಲರ್ ಕೋಸ್ಟರ್ನ ರೆಡಿ ಮಾಡ್ತಾರೆ, ನಮ್ಮ ಸರ್ಟರು ಕೈಗೆ ಪ್ಲಾಸ್ಟರ್ ಮಾಡ್ತಾರೆ ನಮ್ಮ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿದು, ಮತ್ತು ನಮ್ಮ ಥಾರ್ ಅವರು ಥಾರ್ ರಾಕ್ಸ್ ಅಂತ ಅಲ್ಲಿ ಇಲ್ಲಿ ಬರೆದಿದ್ದಾರೆ. ಆ ರಾಕ್ಸ್ನ ಒರೆಸ್ತಾ ಇರ್ತಾರೆ. ಇಲ್ಲಿ ನಮ್ಮ ಮದರ್ ಫ್ರೆಗನೂ ಬರ್ತಾ ಇರ್ತಾರೆ, ಅದು ಹರಿಸ್ತಾ ಹೋಗ್ತಾ ಇರಲ್ಲ, ನಮ್ಮ ಮದರ್ ಫ್ರೆಗನೂ ಬರ್ತಾ ಇದ್ದಾರೆ. ಮದರ್ ಫ್ರೆಗ ಬಂದುಬಿಟ್ಟಿದ್ದಾರೆ, ಬಂದು ನಿಂತ್ಕೊಂಡು ನೋಡ್ತಾರೆ, ಇಲ್ಲ ಆಲ್ರೆಡಿ ಎಲ್ಲ ಕೂತ್ಕೊಂಡು ಓದ್ಕೋತಾವ್ರೆ, ಟೀಚರ್ ಯಾರು, ನಮ್ಮ ಥಾರೆ, ಎಲ್ಲರೂ ಕೂಕಂತಾರೆ. ಅವಾಗ ಎಲ್ಲರೂ ಬಂದಾಗ, ಓ ಅಮ್ಮ ನೀನು ಬಂದ ನೋಡು, ನಾವೆಲ್ಲ ಎಷ್ಟು ಚೆನ್ನಾಗಿ ಓದ್ಕೊತಾ ಇದ್ದೀವಿ ಅಂತ ಹೇಳ್ತಾರೆ ನಮ್ಮ ಥಾರ್ ಅವರು. ಇಷ್ಟೊತ್ತಕ್ಕ ಇಷ್ಟೆಲ್ಲ ಪಾರ್ಟಿ ಮಾಡಿ ಎರಡು ಸೆಕೆಂಡಲ್ಲಿ ನೋಡಿ ಯಾವ ಥರ ಅರೇಂಜ್ ಮಾಡ್ಕೋತಿದ್ದಾರೆ ಅಂತ. ನಮ್ಮ ಮದರ್ ಫ್ರೆಗ ಅವ್ರಿಗೆ ಇನ್ನೂ ಡೌಟು, ಅಮ್ಮ ನಿನಗಿನ್ನು
ಏನು ಡೌಟ್ ಅಂತ ಕೇಳ್ತಾರೆ ನಮ್ಮ ಥಾರ್. ಆದರೂ ನಮ್ಮ ಮದರ್ ಫ್ರೆಗ್ ಅವರು ನಮ್ಮ ಥಾರ್ನ ಡೌಟ್ ಪಡ್ತಾರೆ ಇರ್ತಾರೆ. ಹಾಗೆ ಗಮನಿಸ್ತಾ ಹೋದ್ರೆ ಅವ್ರ ಹಿಂದೆಗಡೆ ಯಾವುದೋ ಒಂದು ರೇ ಬರ್ತಾ ಇದೆ, ಅದು ಯಾರು ಅಂತ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು. ಕ್ಯಾಪ್ಟನ್ ಮಾರ್ವೆಲ್ ಅವ್ರು ಬಂದವರೇ ನಮ್ಮ ಥಾರ್ ಬಗ್ಗೆ ಚಾಟಿ ಹೇಳ್ತಾರೆ ಅಂತಂದರೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಕೂಡ ನಮ್ಮ ಥಾರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಟ್ಯಾಬ್ನ ತಂದು ಅದನ್ನು ಅವ್ರ ಕೈ ಕೊಟ್ಟು ಇದು ಭೂಮಿ ಬಗ್ಗೆ ನಿನಗೆ ಬೇಕಾಗಿರುವಂತಹ PDF ಡಾಕ್ಯುಮೆಂಟ್ಸು ಎಲ್ಲ ಈ ಟ್ಯಾಬಲ್ಲಿದೆ. ನೀನು ಇದನ್ನು ಓದ್ಕೊಂಡ್ರೆ ನಿನಗೆ ಭೂಮಿ ಬಗ್ಗೆ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು. ಆಗ ನಮ್ಮ ಮದರ್ ಫ್ರೆಗ್ ಅವರು ನನ್ನ ಮಗನಿಗೆ ಇಷ್ಟು ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ, ಈಗ ನಾವು ಹೋಗೋಣ ಮಗನೇ ಅಂತ ಹೇಳ್ತಾರೆ. ಆಗ ನಮ್ಮ ಥಾರ್ ಅಮ್ಮಮ್ಮ ಒಂದು ನಿಮಿಷ ನಾನೇನೋ ಮರ್ತಿದ್ದೀನಿ ಅಂತ ಹೇಳಿ ಅವ್ರು ಹ್ಯಾಮರ್ನ ಕಡೆಗೆ ಕೈ ನೀಡ್ತಾರೆ. ಆಗ ಹ್ಯಾಮರ್ ಬರುತ್ತೆ. ಹ್ಯಾಮರ್ ನೋಡಿ ಯಾವ ಡಿಸೈನಲ್ಲಿದೆ, ಓ ಸಾರಿ ನಾನು ಇದ್ರ ಬಗ್ಗೆ ಹೇಳ್ತೀನಮ್ಮ ಅಂತ ಹೇಳ್ತಾರೆ ನಮ್ಮ ಥಾರ್. ಆಗ ನಮ್ಮ ಮದರ್ ಫ್ರೆಗ ಅಯ್ಯೋ ಇವನು ದಿದ್ದಿತ್ತೆ ಕರ್ಮ ಅಂದ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಮುಂದಿನ ದಿನ ನಮ್ಮ ಥಾರ್ ಅವರು ನಮ್ಮ ಜೇನ್ ಫಾಸ್ಟರ್ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ. ಅದಕ್ಕೆ ನಮ್ಮ ಜೇನ್ ಫಾಸ್ಟರ್ ಅವರು 8 ಗಂಟೆಗೆ ಬಾ ಆಮೇಲೆ ನಾವಿಬ್ಬರು ಹೋಗೋಣ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಆಮೇಲೆ ಅದನ್ನು ಕೇಳಿಸ್ಕೊಂಡು ನಮ್ಮ ಥಾರ್ ಅವರು ತುಂಬ ಖುಷಿಯಿಂದ ಹೊರಡ್ತಾ ಇರ್ತಾರೆ. ಈ ಖುಷಿಗೆ ಒಂದು ಎಂಡಿಂಗ್ ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ವಾಚರ್ ಅವರು ಹೇಳ್ತಾರೆ ಪ್ರಪಂಚವು ಪ್ರೀತಿಯ ಸ್ಥಾಪನೆಯಿಂದ ಅರಳುತ್ತಿದೆ, ಮಾನವ ಮತ್ತು ಆಸ್ಕಾಡಿಯನ್ನರು ಒಟ್ಟಿಗೆ ಸದಾಕಾಲ ಸಂತೋಷದಿಂದ ಮಕ್ಕಳಂತೆ ವಾಸಿಸುತ್ತಾರೆ. ತಡಿ, ಏನು? ಓ, ಬಹುಶಃ ನಾನು ತುಂಬ ಬೇಗನೆ ಹೇಳಿಬಿಟ್ಟೆ. ವಾಚರ್ ಬ್ರೋಸ್, ಏನ್ ಹೇಳ್ತಿದ್ರ ನೀವು? ಅಲ್ಟ್ರಾಬಾಟ್ಸ್ ಇಲ್ಲಾದ್ರೂ ನಮ್ಮ ಐರನ್ ಮ್ಯಾನ್ ಬದುಕಿದಾರಲ್ವಾ? ಅಲ್ಟ್ರಾನ್, ಇನ್ಫಿನಿಟಿ ಸ್ಟೋನ್ಗಳ ಜೊತೆ, ವಿಷನ್ ಜೊತೆ. ಈ ಬಣ್ಣ ಏನಂತ ಕರೀದಪ್ಪ? ಅಲ್ಟ್ರಾ ವಿಷನ್. ವಾವ್, ಚೆನ್ನಾಗಿದೆಲ್ವಾ? ಇದೇ ಇರಲಿ. ಸೊ ಈ ಎಪಿಸೋಡು ಕಂಟಿನ್ಯೂ ಆಗುತ್ತೆ ವಾಟ್ ಇಫ್ ಎಪಿಸೋಡ್ 8. ಸೊ ನಾವು ವಾಟ್ ಇಫ್ ಎಪಿಸೋಡ್ 8 ನೋಡಲೇಬೇಕು. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಎಕ್ಸ್ಪ್ಲೈನ್ಡ್.